ಲಕ್ಷ್ಮೇಶ್ವರ ಪಟ್ಟಣದ ಕದರಗೇರಿ ಓಣಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಶಿವರುದ್ರಮ್ಮ ದೇವಸ್ಥಾನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಫೆಬ್ರವರಿ 1, 2 ಮತ್ತು 3 ರಂದು ದೇವತಾ ಕಾರ್ಯಗಳೊಂದಿಗೆ ನಡೆಯಲಿದೆ ಎಂದು ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠ ಹೇಳಿದರು. ಅವರು ಕದರಗೇರಿ ಓಣಿಯಲ್ಲಿ ಇರುವ ಶ್ರೀ ಶಿವರುದ್ರಮ್ಮ ದೇವಸ್ಥಾನದಲ್ಲಿ ಸೋಮವಾರ ಪತ್ರಿಕಾ ಮಾಧ್ಯಮದೊಂದಿಗೆ ಮಾತನಾಡಿ ಮಾಹಿತಿಯನ್ನು ನೀಡಿದರು. ಫೆಬ್ರವರಿ 1 ರಂದು ಕುಂಭೋತ್ಸವ ಮತ್ತು ಮೂರ್ತಿ ಮೆರವಣಿಗೆ ನಡೆಯಲಿದ್ದು, ಮೆರವಣಿಗೆಯಲ್ಲಿ 201 ಮಹಿಳೆಯರು ಕುಂಭದೊಂದಿಗೆ ಬಂಡಿ ಮೆರವಣಿಗೆಯು ನಡೆಯುವುದು. ಫೆಬ್ರವರಿ 2 ರಂದು ದೇವಸ್ಥಾನದಲ್ಲಿ ಶಾಂತಿ ಹೋಮ ಹಾಗೂ ದೇವತಾ ಕಾರ್ಯಗಳು ನಡೆಯಲಿವೆ. ಫೆಬ್ರವರಿ 3 ರಂದು ತಾಲೂಕಿನಲ್ಲಿ ನೂತನ ದೇವಾಲಯ ಲೋಕಾರ್ಪಣೆ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಮಠಾಧೀಶರು ಹಾಗೂ ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದು, ಕಾರ್ಯಕ್ರಮಕ್ಕೆ ಹೆಚ್ಚಿನ ಭಕ್ತರು ಆಗಮಿಸಿ ಆ ದೇವಿ ಶಿವರುದ್ರಮ್ಮನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ತಿಳಿಸಿದರು. ಈ ಸಮಯದಲ್ಲಿ ಶ್ರೀ ಶಿವರುದ್ರಮ್ಮ ದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಓಣಿಯ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, ಎನ್ಕೆಎಸ್ ಟಿ4, ಲಕ್ಷ್ಮೇಶ್ವರ. ಶಿವರುದ್ರಮ್ಮನಲ್ಲಿ ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸಿ, ನಾಳೆ 3ನೇ ಅಂದರೆ ಸುಮಾರು ದಿವಸದಿಂದ ದೇವಸ್ಥಾನ ಶಿಥಿಲಗೊಂಡಿದ್ದು ಪುರಾಣ ಪ್ರಸಿದ್ಧವಾದ ಈ ಶಿವರುದ್ರಮ್ಮ ದೇವಸ್ಥಾನಕ್ಕೆ ನಮ್ಮ ಅನೇಕ ಓಣಿಯ ಹಿರಿಯರು, ಅದರಲ್ಲಿ ವಿಶೇಷವಾಗಿ ಯುವಕ ಮಿತ್ರರ ಪರಿಶ್ರಮ ಹಾಗೂ ಸುತ್ತಮುತ್ತಲಿನ ಜನರ ಒಂದು ಪವಿತ್ರವಾದಂಥ ದೇಣಿಗೆಯೊಂದಿಗೆ ಇಂಥ ಒಂದು ದೇವಸ್ಥಾನವನ್ನು ಇವತ್ತು ನಮ್ಮ ಎಲ್ಲ ಯುವಕ ಮಿತ್ರರು ಸೇರಿ ಮಾಡಿದ್ದಾರೆ. ಇದನ್ನು ಲೋಕಾರ್ಪಣೆ ಮಾಡುವಂತಹ ಕಾರ್ಯಕ್ರಮ ಈ ಮುಂದಿನ ತಿಂಗಳ ಫೆಬ್ರವರಿ 3ನೇ ತಾರೀಕು ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ 1ನೇ ತಾರೀಕಿನಿಂದ ಅನೇಕ ದೈವಾಚಾರದ ಕೆಲಸ ಕಾರ್ಯಗಳು ಪ್ರಾರಂಭವಾಗ್ತವೆ. ಅಂದರೆ ಸರ್ವಪ್ರಥಮವಾಗಿ ದೇವಿಯನ್ನು ಅನೇಕ ಕುಂಭಮೇಳಗಳು, ವಾದ್ಯಮೇಳಗಳೊಂದಿಗೆ ಇವತ್ತಿನ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಅದು ಪ್ರಾರಂಭವಾಗಿ ನಮ್ಮೂರಿನ ಆರಾಧ್ಯ ದೇವರಾದಂಥ ಸೋಮನಾಥಗೆ ಕಲ್ಪಿಸಿ ಸೋಮನಾಥ ದೇವಸ್ಥಾನದಿಂದ ಇಲ್ಲಿವರೆಗೂ ಮೆರವಣಿಗೆ ಮುಖಾಂತರ ಅದು ಬಂದು ಇಲ್ಲಿ ನೆಲೆಸ್ತೈತಿ. 2ನೇ ತಾರೀಕಿನ ದಿವಸ ದೈವಾಚಾರದ ಹೋಮ ಹವನಗಳಂಥ ದೊಡ್ಡ ಕಾರ್ಯಕ್ರಮಗಳು ಸಹಿತ ನಡೆಯುತ್ತಿವೆ. ಅದಾದ ನಂತರ 3ನೇ ತಾರೀಕಿನ ದಿವಸ ಅನೇಕ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಅವರ ವ್ಯಾಖ್ಯಾನಗಳೊಂದಿಗೆ ಅಲ್ಲಿ ಧರ್ಮಸಭೆಯು ಸಹಿತ ಬಹಳ ಅದ್ಧೂರಿಯಾಗಿ ನಡೆಯುವುದು ನಮ್ಮೆಲ್ಲರ ಕನಸಾಗಿದೆ. ಆ ಕನಸನ್ನು ನನಸು ಮಾಡುವುದಕ್ಕಾಗಿ ಮತ್ತು ಶಿವರುದ್ರಮ್ಮನ ಆವತ್ತಿನ ವಿಚಾರಗಳು ಯಾಕೆ ನಮ್ಮ ಓಣಿಗೆ ಕದರಗೇರಿ ಅನ್ನುವಂಥ ಹೆಸರು ಬಂತು, ಕದರು ಅಂದರೆ ಏನು, ಅವತ್ತ ಪಿಡ್ಡಮ್ಮನಿಗೂ ಮತ್ತು ಈ ಊರಿನ ಆರಾಧ್ಯ ದೇವನಾದ ಸೋಮನಾಥನಿಗೂ ಯಾವ ಸಂಬಂಧಗಳಿದ್ದವು, ಮುಂದೆ ಇದಾಗಲೇ ತಾವು ಇಲ್ಲಿದ್ದಂಥ ಅನೇಕ ಮಹಿಳೆಯರಿಗೆ ತಿಳಿದಿರಲಿಕ್ಕೆ ಸಾಕು. ಇವತ್ತಿನ ಶ್ರೀ ಫಕೀರಸ್ವಾಮಿ ಮಠದ ಪುರಾಣದಲ್ಲಿ ಇವೆಲ್ಲವನ್ನೂ ಸರಿ ವ್ಯಾಖ್ಯಾನದ ಅದನ್ನು ಬಿಡಿಸಿ ಹೇಳುವಂಥ ಕಾರ್ಯಕ್ರಮ ಅಲ್ಲಿ ಪವಿತ್ರವಾದಂಥ ಪೂಜ್ಯರು ಅವತ್ತು ಮಾಡ್ತಾರೆ. ಅದನ್ನು ಕೇಳಿ ತಾವೆಲ್ಲರೂ ಪುನೀತರಾಗಬೇಕು. ಇಷ್ಟ ಭಾಳ ಇವರೆಲ್ಲರ ಅಲ್ಲೇ, ಅದರಲ್ಲಿ ವಿಶೇಷವಾಗಿ ನಮ್ಮ ಓಣಿಯ ಎಲ್ಲ ಯುವಕ ಮಿತ್ರರ ಹರಸಾಹಸದೊಂದಿಗೆ ನಿರ್ಮಾಣವಾದಂಥ ಈ ದೇವಸ್ಥಾನ ಇವತ್ತು ಲೋಕಾರ್ಪಣೆ ಮಾಡುವಂಥ ಆ ಪವಿತ್ರ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ವಿಶೇಷ ಸಂಖ್ಯೆಯಲ್ಲಿ ಸೇರಿ ಆ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರಗನ್ನು ತಂದುಕೊಡಬೇಕು ಅಂತೇಳಿ ಈ ಸಮಸ್ತ ಓಣಿಯ ಪರವಾಗಿ ನಾವಂತೂ ಕೈ ಮುಗಿದು ಕೇಳ್ತಾ ಇದ್ದೇವೆ.